ದರ್ಶನ್ ಶಿಫ್ಟ್ ಆಗ್ತಾ ಇರೋ ಬಳ್ಳಾರಿ ಜೈಲು ಹೇಗಿದೆ ಗೊತ್ತಾ? 16 ಎಕರೆಯಲ್ಲಿರುವಂತಹ ಬಳ್ಳಾರಿ ಜೈಲಿನಲ್ಲಿ ಸರ್ಪಗಾವಲೆ ಇರುತ್ತೆ. ಅದಕ್ಕೆ ಬಳ್ಳಾರಿ ಜೈಲು ಕಠಿಣ ಜೈಲು ಅಂತ ಅನ್ನಿಸ್ಕೊಂಡು. ಸೂಪರಿಂಟೆಂಡೆಂಟ್ ಸೇರಿ ಒಟ್ಟು 100 ಮಂದಿ ಸಿಬ್ಬಂದಿ ಇದ್ದಾರೆ ಈ ಜೈಲಿನಲ್ಲಿ. ಒಟ್ಟು 385 ಕೈದಿಗಳನ್ನ ಇಲ್ಲಿ ಇರಿಸಲಾಗಿದೆ. ಕಾರಾಗೃಹದ ವಿಶೇಷ ಭದ್ರತಾ ವಿಭಾಗದ ಸೆಲ್ಗೆ ದರ್ಶನ್ ಹೋಗ್ತಾರೆ. ವಿಶೇಷ ಭದ್ರತಾ ವಿಭಾಗದ 15ನೇ ಸೆಲ್ ದರ್ಶನ್ಗೆ ಅಂತ ಫಿಕ್ಸ್ ಮಾಡಿದ್ದಾರೆ. ಒಟ್ಟು 15 ಸೆಲ್ಗಳ ಪೈಕಿ ಕೊನೆ ಭಾಗದ ಸೆಲ್ ದರ್ಶನ್ಗೆ ಅಂತ ಫಿಕ್ಸ್ ಮಾಡಿದ್ದಾರೆ. ಈ ಬಗ್ಗೆ ನ್ಯೂಸ್ ಫಸ್ಟ್ಗೆ ಬಳ್ಳಾರಿಯ ಜೈಲಾಧಿಕಾರಿಗಳಿಂದ ಮಾಹಿತಿ ಲಭ್ಯ ಆಗಿರೋದು. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಅಂಕಿತಾ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂಕಿತಾ, ಬಳ್ಳಾರಿ ಜೈಲ್ ಹೇಗಿದೆ? ಅಲ್ಲಿ ಈಗ ದರ್ಶನ್ ಶಿಫ್ಟ್ ಆಗ್ತಾ ಇರೋದ್ರಿಂದ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ, ವಿಜಯ್, ರಾಜ್ಯದ 8 ಕೇಂದ್ರ ಕಾರಾಗೃಹಗಳಲ್ಲಿ ಬಳ್ಳಾರಿ ಜೈಲು ಕೂಡ ಒಂದು. ಬೆಂಗಳೂರಿನ ಹಳೆ ಜೈಲು, ಜೊತೆಗೆ ಬೆಳಗಾವಿಯ ಹಿಂಡಲಗ ಜೈಲು ಬಿಟ್ಟರೆ ಗಲ್ಲುಗಂಬ ಇರುವಂತಹ ಜೈಲು ಬಳ್ಳಾರಿ ಜೈಲು. ಸೊ ರಣ ಬಿಸಿಲು ಜೊತೆಗೆ ಸೀಮಿತ ವ್ಯವಸ್ಥೆ ಮಾತ್ರ ಅಲ್ಲಿ ಇರುವಂಥದ್ದು. ಅಂದರೆ ಬೇಕಾದಂತಹ ಎಲ್ಲ ಸೌಲಭ್ಯಗಳು ರಾಜಾರೋಷವಾಗಿ ಇರೋದಕ್ಕಾಗೋದಿಲ್ಲ. ಕೇವಲ ಸೀಮಿತ ಸೌಲಭ್ಯಗಳು ಮಾತ್ರ ಅಲ್ಲಿ ಇರುವಂಥದ್ದು. ಅದನ್ನು ಹೊರತುಪಡಿಸಿದರೆ 1874ರಲ್ಲಿ ಬ್ರಿಟಿಷರು ಈ ಒಂದು ಸೆಂಟ್ರಲ್ ಜೈಲ್ ಏನಿದೆ ಅದನ್ನು ಕಟ್ಟಿದ್ರು. ಸಾಕಷ್ಟು ಜನ ಕೈದಿಗಳು ಕೂಡ, ಅಂದರೆ 1000ಕ್ಕೂ ಹೆಚ್ಚು ಜನ ಕೈದಿಗಳು ಆ ಒಂದು ಬಳ್ಳಾರಿ ಜೈಲಿನಲ್ಲಿದ್ದಾರೆ. ಈಗಾಗಲೇ ಏನು 361 ಜನ ಕೈದಿಗಳು ಅಲ್ಲಿ ಇದ್ದಾರೆ. ಅಂದರೆ ಅದರ ಸೀಮಿತ ಎಷ್ಟು ಅಂತಂದರೆ ಸುಮಾರು 1000ಕ್ಕೂ ಹೆಚ್ಚು ಜನ ಕೈದಿಗಳನ್ನು ಅಲ್ಲಿ ಇರಿಸ್ಬೋದು ಅನ್ನೋದ್ರ ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂಥದ್ದು. ಅಂದರೆ ಬಳ್ಳಾರಿ ಜೈಲು ಅನ್ನು ನೋಡಿದ್ರೆ ಆತಂಕ ಆಗುತ್ತೆ. ಅಲ್ಲಿ ಆ ರೀತಿಯ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ದರ್ಶನ್ ಮಾಡಿರುವಂತಹ ಈ ಎಡವತ್ತಿನಿಂದ ಈಗಾಗಲೇ ಬಳ್ಳಾರಿ ಶಿಫ್ಟ್ ಜೈಲಿಗೆ ಶಿಫ್ಟ್ ಆಗುವಂತಹ ತನಕ ಬಂದಿರುವಂಥದ್ದು. ಆ ನಿಟ್ಟಿನಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಮಾಡಿಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ರಾಜ್ಯದ 8 ಕೇಂದ್ರ ಕಾರಾಗೃಹಗಳೇನಿದೆ ಅದರಲ್ಲಿ ಬಳ್ಳಾರಿ ಈ ಜೈಲು ಕೂಡ ಒಂದು ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಮಾಹಿತಿ ಸಿಗ್ತಾ ಇರುವಂಥದ್ದು. ಹಾಗಾಗಿ ದರ್ಶನ್ಗೂ ಕೂಡ ಒಂದೋ ಒಂದು ಕಡೆ ಒಂದು ಟೆನ್ಷನ್ ಶುರುವಾಗಿರುವಂಥದ್ದು. ಈ ರೀತಿ ಬೇಕಿತ್ತ ನನಗೆ ಇದು ಅನ್ನೋದು. ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಅವರನ್ನು ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ಅದರಲ್ಲೂ ಕೂಡ ಫ್ಯಾಮಿಲಿ ಕೂಡ ಅವರನ್ನು ಬಂದು ಅವರ ಪತ್ನಿ ಆಗಿರ್ಬೋದು ಮಗ ಆಗಿರ್ಬೋದು ಬಂದು ಭೇಟಿ ಮಾಡಿ ಮಾತನಾಡಿಸ್ಕೊಂಡು ಹೋಗ್ತಾ ಇದ್ರು. ಎಲ್ಲೋ ಒಂದು ಕಡೆ ಈ ವಿಚಾರ ಈಗೇನು ಬಳ್ಳಾರಿ ಜೈಲಿಗೆ ಅವರನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಹಕೈದಿಗಳೇನಿದ್ದಾರೆ ಅವರ ಜೊತೆಯೂ ಕೂಡ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ ದರ್ಶನ್ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ಅಂಕಿತಾ.